ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ. ಕಡಲೆಯಲ್ಲಿ ಸೌರಚಾಲಿತ ಯಂತ್ರದಿಂದ ಕುಡಿ ಚಿವುಟಿ ಕುಡಿ ಸಂಗ್ರಹಿಸುವುದು. ಕಡಲೆ ಉತ್ತರ ಕರ್ನಾಟಕದ ಪ್ರಮುಖ ಬೆಳೆಯಾಗಿದ್ದು, ಬಿತ್ತಿದ ನಂತರ ಇದರಲ್ಲಿ 30-35 ದಿನದೊಳಗೆ ಕುಡಿಯನ್ನು ಚಿವುಟುತ್ತಾರೆ. 1 ಎಕರೆ ಕಡಲೆಯನ್ನು ಕುಡಿ ಚಿವುಟುವುದಕ್ಕೆ 4-5 ಜನ ಕಾರ್ಯನಿರ್ವಹಿಸಲು ಬೇಕಾಗುತ್ತದೆ. ಆದ್ದರಿಂದ ಸುಮಾರು 1200 ರೂಪಾಯಿಗಳಿಂದ 1500 ಖರ್ಚಾಗುತ್ತದೆ. ಇದನ್ನು ಸರಿಪಡಿಸುವುದಕ್ಕೆ ಕೃಷಿ ತರಂಗ ಸಂಸ್ಥೆಯು ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಸಹಯೋಗದೊಂದಿಗೆ ವಿನೂತನ ತಂತ್ರಜ್ಞಾನವನ್ನು ಪರಿಚಯಿಸಲಾಗಿದೆ. ಈ ಯಂತ್ರವು ಕುಡಿ ಚಿವುಟದ ನಂತರ ಉಳಿದ ಕಡಲೆ ಪಲ್ಲೆಯನ್ನು ಸಂಗ್ರಹಿಸುತ್ತದೆ. ಮಾರುಕಟ್ಟೆಯಲ್ಲಿ 1 ಕೆಜಿ ಕಡಲೆ ಪಲ್ಲೆಯ ಬೆಲೆ 100-120 ರೂಪಾಯಿವರೆಗೆ ಆಗುತ್ತದೆ. ಇದರಿಂದ ರೈತರಿಗೆ 1 ಎಕರೆ ಕಡಲೆಯಿಂದ 3,500-4,000 ರೂಪಾಯಿವರೆಗೆ ಹೆಚ್ಚಿನ ಲಾಭವಾಗುತ್ತದೆ. ಕಡಲೆ ಕುಡಿ ಚಿವುಟುವುದರಿಂದ ಕವಲುಗಳ ಸಂಖ್ಯೆ ಜಾಸ್ತಿಯಾಗಿ ಕಾಯಿಗಳ ಪ್ರಮಾಣ ಹೆಚ್ಚಾಗುತ್ತದೆ. ಇದರಿಂದ ಕಡಲೆಯಲ್ಲಿ ಸುಮಾರು 10-15% ಇಳುವರಿ ಜಾಸ್ತಿಯಾಗುತ್ತದೆ. ಇದಲ್ಲದೆ ಕುಡಿ ಚಿವುಟುವುದರಿಂದ ಅನಾವಶ್ಯಕ ಬೆಳವಣಿಗೆಯನ್ನು ಕಡಿಮೆಗೊಳಿಸಬಹುದು. ಇದರಿಂದ ಭೂಮಿಯಲ್ಲಿ ಹಾಕಿರುವ ಪೋಷಕಾಂಶಗಳನ್ನು ಸದುಪಯೋಗ ಪಡೆದುಕೊಂಡು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಕೊನೆಯದಾಗಿ, ಈ ಯಂತ್ರದ ತೂಕ 6-7 ಕೆಜಿವರೆಗೆ ಇರುವುದರಿಂದ ಇದನ್ನು ಸುಲಭವಾಗಿ ರೈತ ಮಹಿಳೆಯರು ಕೂಡ ಹೊಲದಲ್ಲಿ ಉಪಯೋಗಿಸಬಹುದು.